ಜಯ ಜಿನೇಂದ್ರ ವೀಕ್ಷಕರೇ, ಇಂದು ನಾನು ಮತ್ತೆ ಮಕ್ಕಳ ಧಾರ್ಮಿಕ ಆಸಕ್ತಿಯನ್ನು ಗುರುತಿಸುವ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ಧರ್ಮದ ಕುಡಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದೇನೆ. ಬನ್ನಿ, ನೀವು ನನ್ನೊಟ್ಟಿಗೆ ಈಗ ತಾನೇ ಚಿಗುರುಡಿತ್ತಿರುವ ಕುಡಿಗಳಿಗೆ ನೀರೆರೆದು ಪೋಷಿಸೋಣ. ಇಂದು ನಮ್ಮೊಂದಿಗೆ ಸ್ಫಟಿಕ ಹಾಗೂ ತೃಷಾರ್ಥ ಇದ್ದಾರೆ. ಕೊನೆಯಲ್ಲಿ ಮುದ್ದಾದ ಮಗು ಕೂಡ ಇದೆ. ಬನ್ನಿ, ತೃಷಾರ್ಥ ಬಗ್ಗೆ ಒಂದು ಕಿರುನೋಟ. ತೃಷಾರ್ಥ ಈಕೆ ಓದಿನಲ್ಲೂ ಮುಂದು, ಆಟದಲ್ಲೂ ಮುಂದು. ಗಾಯನ, ನೃತ್ಯ, ಪೂಜೆ, ಮಂತ್ರ ಹೀಗೆ ಬಹಳಷ್ಟು ವಿಷಯದಲ್ಲಿ ಆಸಕ್ತಿ ಇರೋ ಹುಡುಗಿ. ನೃತ್ಯ ಹಾಗೂ ಸಂಗೀತ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳು ಬಂದಿವೆ. ಓದಿನಲ್ಲಿ ಅಬೌವ್ 95% ಇರೋ ಈಕೆ ಅಬಾಕಸ್ನಲ್ಲಿ ಸ್ಟೇಟ್ ಲೆವೆಲ್ ಪ್ರೈಸಸ್ ತಗೊಂಡಿದ್ದಾಳೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೃಷಾರ್ಥಾಳ ಹಾಡು ನೃತ್ಯ ಕಾರ್ಯಕ್ರಮ ಇರಲೇಬೇಕು. ಅಷ್ಟೇ ಅಲ್ಲ, ಅಷ್ಟಾನಿಕ ಅನಂತನೊಂಪಿಯಂತಹ ಪೂಜೆಗಳಲ್ಲೂ ಕೂಡ ತಾಯಿಯೊಂದಿಗೆ ಜೊತೆಯಾಗ್ತಾಳೆ ಈಕೆ. ಅವಳ ಪ್ರಶಸ್ತಿಗಳ ಪಟ್ಟಿ ತುಂಬಾ ಇದೆ. ಕಂಠಪಾಠ, ಕೈಬರಹ ಎಲ್ಲ ವಿಷಯದಲ್ಲೂ ಆಕೆ ಪ್ರಶಸ್ತಿ ಪಡೆದು ಸಾಹಿತ್ಯ ಸಮ್ಮೇಳನಗಳಲ್ಲೂ ಕೂಡ ಭಾಗವಹಿಸಿದ್ದಾಳೆ. ಕ್ಲೇ ಆರ್ಟ್ ಕೂಡ ಮಾಡ್ತಾಳೆ. ಇಷ್ಟೆಲ್ಲ ಆಸಕ್ತಿ ಮೂಡಿಸ್ಕೊಂಡಿರೋದನ್ನ ನೋಡಿದ್ರೆ ಈಕೆ ತುಂಬಾ ಜಾಣೆ, ಸಮಯನ ಸರಿಯಾಗಿ ತನ್ನ ಅಭಿರುಚಿಗಳಿಗೆ ಬಳಸಿಕೊಳ್ತಿದ್ದಾಳೆ ಅಂತ ಅನ್ಸುತ್ತೆ. ತೃಷಾರ್ಥಾಳನ್ನ ಒಮ್ಮೆ ಮಾತಾಡಿಸ್ ಬರೋಣ. ಜಯ ಜಿನೇಂದ್ರ ತೃಷಾರ್ಥ. ಜಿನೇಂದ್ರ ಮ್ಯಾಮ್, ಧರ್ಮದ ಕುಡಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತಿದ್ದೇನೆ. ಥ್ಯಾಂಕ್ ಯು. ತೃಷಾರ್ಥ, ನಿಮ್ಮ ಹೆಸರಿನ ಅರ್ಥ ಏನು? ನನ್ನ ಹೆಸರಿನ ಅರ್ಥ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ. ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀರಾ ನೀವು. ಧನ್ಯವಾದಗಳು. ನಿಮ್ ತಂದೆ ತಾಯಿ ಹೆಸರೇನು? ತಂದೆ ಬ್ರಹ್ಮ ಪ್ರಕಾಶ್ ಆಪಿ, ತಾಯಿ ರೂಪಶ್ರೀ ಹೆಚ್ಚಮ್. ಏನ್ ಓದ್ತಾ ಇದ್ದೀರಾ? ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಅಲ್ಲಿ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಿಮ್ಮ ಹಾಬೀಸ್ ಏನು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾ, ಹೇಳ್ತೇನೆ. ನನ್ನ ಹಾಬಿ ಸ್ಪೋರ್ಟ್ಸ್, ಸಿಂಗಿಂಗ್, ಭರತನಾಟ್ಯಂ ಮತ್ತೆ ಅಬಾಕಸ್. ಅಬಾಕಸ್ ರಶ್ಮಿ ಮ್ಯಾಮ್ ಹೇಳ್ಕೊಡ್ತಾರೆ. 8th ಲೆವೆಲ್ ಕಲಿತಾ ಇದ್ದೇನೆ. ಮತ್ತೆ 2 ವರ್ಷ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪ್ರೈಸಸ್ ಗೆದ್ದಿದ್ದೇನೆ. ಭರತನಾಟ್ಯಮು ವೇದಾವತಿ ಮ್ಯಾಮ್ ಹೇಳ್ಕೊಡ್ತಾರೆ. ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೇನೆ. ಆದ್ಯ ಮತ್ತು ಗಂಧರ್ವ 1-2 ಎಕ್ಸಾಮ್ಸ್ ಬರೆದಿದ್ದೇನೆ. ಮತ್ತು ಸಿಂಗಿಂಗು ವಿಜಯಲಕ್ಷ್ಮಿ ಮ್ಯಾಮ್ ಹೇಳ್ಕೊಡ್ತಾರೆ. ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೇನೆ ಅದರಲ್ಲೂ ಸಹ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ನನಗೆ ತುಂಬ ತುಂಬ ಇಷ್ಟ. ಅದರಲ್ಲೂ ಶಟಲ್ಲು, ಕೇರಮ್ಮು, ಚೆಸ್ಸು ನನಗೆ ಭಾಳ ಇಷ್ಟ. ಮತ್ತು ಲಾಂಗ್ ಜಂಪು, 3-legged ರೇಸಲ್ಲಿ ಪ್ರೈಸಸ್ ಬಂದಿದೆ. ಮತ್ತು ಪೂಜೆಯಲ್ಲಿ ನಮ್ಮಮ್ಮ ದಿನನಿತ್ಯ ಪೂಜೆ ಮಾಡುವಾಗ ಅದರಲ್ಲೂ ಪಾಲ್ಗೊಳ್ತೇನೆ. ಮತ್ತು ಅನಂತನೊಂಪಿ ಪೂಜೆಯಲ್ಲೂ ಸಹ ಅಮ್ಮನ ಜೊತೆ ಪಾಲ್ಗೊಳ್ತೇನೆ. ಹೆಣ್ಮಕ್ಕಳು ಸಾಮಾನ್ಯವಾಗಿ ಹಾಡು ನೃತ್ಯದಲ್ಲಿ ಆಸಕ್ತಿ ತೋರಿಸ್ತಾರೆ, ಆದರೆ ನಿಮಗೆ ಜಿನಭಕ್ತಿ ಗೀತೆಗಳು ಅದಕ್ಕೆ ನೃತ್ಯ ಸಂಯೋಜನೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಅಮ್ಮ ಹೇಳಿಕೊಟ್ರ, ನಿಮಗೆ ಇಷ್ಟ ಆಯ್ತಾ? ನನಗೂ ಇಷ್ಟ ಆಗಿತ್ತು, ಅಮ್ಮನೂ ಹೇಳ್ಕೊಟ್ರು. ಇವಾಗ ಭರತನಾಟ್ಯಂ ಕ್ಲಾಸಸ್ಸಲ್ಲಿ ಬೇರೆ ಧರ್ಮದ ಸಾಂಗ್ಸ್ಗೆ ಭರತನಾಟ್ಯಂ ಹೇಳ್ಕೊಡ್ತಾರೆ. ಅದಕ್ಕಾಗಿ ಮಹಾವೀರ್ ಜಯಂತಿಗೆ ಮತ್ತು ಪಂಚಕಲ್ಯಾಣದಲ್ಲಿ ನಮ್ಮ ಸಾಂಗ್ಗೆ ಡ್ಯಾನ್ಸ್ ಆಡಬೇಕು ಅಂತ ಇದೆ. ಅದಕ್ಕಾಗಿ ನಾವು ದಿನಭಕ್ತಿ ಗೀತೆಗಳಿಗೆ ಭರತನಾಟ್ಯಂ ಕಂಪೋಸ್ ಮಾಡಿದ್ದೀವಿ. ಒಂದು ದಿನಭಕ್ತಿ ಗೀತೆಯನ್ನ ಹಾಡಿ ತೋರಿಸ್ತೀರಾ? ಹಾ, ಖಂಡಿತವಾಗಿ. ಶ್ರೀ ಸಂವತ್ಸರಣದ ವರ್ಣನೆಯ ದಿವ್ಯ ಗೀತೆಯನ್ನು ನಾನು ಹಾಡುತ್ತಿದ್ದೇನೆ. ರಾಗ ಶಂಕರ ಭರಣ. ಖಂಡು ನ ಧನ್ಯ ನಾದೇ ಚಂಡಾರ್ಕಾತಿಕದೆ ಜನ ಕಂಡು ನ ಧನ್ಯ ನಾದೇ ಆ ಕಂಡಲಾದಿ ಸುರ ಚಂದ ಮಂಡಲಿಯು ಮಂಡೆ ಬಾಗುತ್ತಿರುವ ಆ ಕಂಡಲಾದಿ ಸುರ ಚಂದ ಮಂಡಲಿ ಮಂಡೆ ಬಾಗುತ್ತಿರುವ ಮುನಿಗಳು ಕೊಂಡು ಪಾಡುತ್ತಿರುವ ಮಹಿಮನ ಕಂಡು ನ ಧನ್ಯನಾದೆ. ಧನ್ಯವಾದಗಳು.
ಬ್ಯೂಟಿಫುಲ್. ಓದೋದ್ರಲ್ಲಿ ತುಂಬಾ ಮುಂದಿದ್ದೀರಾ, ಅದರೊಟ್ಟಿಗೆ ಈ ವಿಷಯಗಳಲ್ಲೂ ಕೂಡ ಸಮಯವನ್ನ ಹೇಗೆ ಹೊಂದಿಸ್ತೀರಿ? ನನಗೆ ಎಲ್ಲಾ ಆಕ್ಟಿವಿಟೀಸ್ ಅಂದ್ರೂ ಇಷ್ಟ. ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಸಾಟರ್ಡೆ ಸಂಡೇ ಅಬಾಕಸು ಮತ್ತೆ ಡ್ಯಾನ್ಸು ಇರುತ್ತೆ, ಮತ್ತೆ ಸಂಗೀತ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಇರುತ್ತೆ. ಹಾಗಾಗಿ ಸಮಯವನ್ನ ಸಂಭಾಳಿಸ್ತೀನಿ. ನೀವು ರೆಡಿಯಾಗಿರೋದು ಡಾನ್ಸ್ಗೆ ಅಂತಾನೆ ಗೊತ್ತಾಗ್ತಿದೆ, ಒಂದು ನೃತ್ಯ ಮಾಡಿ ತೋರಿಸ್ತೀರಾ? ಖಂಡಿತವಾಗಿ. ವೀಕ್ಷಕರೇ, ಅವಳಿಗೆ ನಿಮ್ಮ ಲೈಕ್ ಮತ್ತೆ ಕಮೆಂಟ್ ಮೂಲಕ ಅವಳನ್ನ ಪ್ರೋತ್ಸಾಹಿಸಿ. ಮಂತ್ರಗಳನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ, ಅದಕ್ಕೂ ಈಗ ಸಮಯವನ್ನ ಮೀಸಲಿಟ್ಟಿದ್ದೀರಾ ಅಂತ ತಿಳಿತು. ಯಾವ ಮಂತ್ರ ಹೇಳ್ತೀರಾ? ಓಂ ನಮ ಹರಿಯಂತಾನಂ ಹೇಳ್ತೀನಿ, ಚತ್ತಾರಿ ಪಾಠ ಹೇಳ್ತೀನಿ, ಭಕ್ತಮದ ಸ್ತೋತ್ರ ಹೇಳ್ತೀನಿ. ಹಾಗಾದ್ರೆ ಎಣ್ಣೆ ಶ್ಲೋಕ ಹೇಳ್ತೀರಾ? ಯಾವುದು ಅಂತ ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ತ್ವತ್ಸಂಸ್ತವೇನ ಭವ ಸಂತತಿ ಸನ್ನಿಭದ್ಧಂ ಪಾಪಂ ಕ್ಷಣಾಕ್ಷಯಂ ಪೈತಿ ಶರೀರ ಭಾಜಂ ಆಕ್ರಾಂತ ಲೋಕ ಮಲಿನೀಲಮಶೇಷಮಾಶು ಸೂರ್ಯಾಂಶು ಭಿನ್ನಮಿವ ಶಾರ್ವರಮಂದಕಾರಾಂ. ಹೀಗೆ ನಿಮ್ ಕಲೆನ ಮುಂದುವರಿಸಿ ಧರ್ಮದ ವಿಷಯಕ್ಕೂ ಸಮಯನ ಮೀಸಲಿಡಿ, ಯಾಕೆಂದ್ರೆ ಅದೇ ಭದ್ರ ಬುನಾದಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವಾರದುದ್ದಕ್ಕೂ ರಾಜ್ಯಾದ್ಯಂತ ನಡೆಯುವ ಧಾರ್ಮಿಕ ವಿಚಾರಗಳ ಕಾರ್ಯಕ್ರಮಗಳ ಸಂಪೂರ್ಣ ಸುದ್ದಿ ವಿವರ ಜ್ವಾಲಮಾಲಾ ಡಾಟ್ ನ್ಯೂಸ್ ನಲ್ಲಿ ಪ್ರತಿ ಶನಿವಾರ ಸಂಜೆ 7:00 to 7:30. ಇವೆಲ್ಲಾ ಕಾರ್ಯಕ್ರಮಗಳು ಜ್ವಾಲಮಾಲಾ ಡಾಟ್ ನ್ಯೂಸ್ ಫೇಸ್ಬುಕ್ ಪೇಜ್ ನಲ್ಲಿ ಲೈವ್ ಹಾಗೂ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಪ್ರಸಾರವಾಗಲಿದೆ. ಸ್ಫಟಿಕ. ಬೆಂಗಳೂರಿನ ಶ್ರೇಯಸ್ ಹಾಗೂ ಮಂಜುಶ್ರೀ ದಂಪತಿಗಳ 4 ವರ್ಷದ ಮಗು. ಶಾಲೆಯ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಚೂಟಿ ಹುಡುಗಿ.
ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಪೋಷಕರ ಸಹಾಯದಿಂದ ಧರ್ಮದ ಸ್ತೋತ್ರಗಳು ಹಾಗೂ ಪೂಜೆ ಅಷ್ಟವಿದಾರ್ಚನೆಯನ್ನು ಕೂಡ ಒಬ್ಬಳೆ ಮಾಡಬಲ್ಲಳು ಎಂಬುದು ನಿಮಗೆಲ್ಲರಿಗೂ ಸೂಜಿಗೊತ್ತರೂ ವಿಷಯ. ನೀವೇ ಈಗ ಈ ಬಗ್ಗೆ ನೋಡಲಿದ್ದೀರಿ. ಜೈ ಜಿನೇಂದ್ರ ಪುಟಿ. ಜೈ ಜಿನೇಂದ್ರ. ಸ್ಫಟಿಕ ಅಲ್ವಾ ನಿಮ್ಮ ಹೆಸರು? ಹೌದು. ಏನ್ ಓದ್ತಾ ಇದ್ದೀರಾ ನೀವು? ಎಲ್ಕೆಜಿ. ರದ್ದಲ್ಲೂ ಅಮ್ಮ ಮಂತ್ರ ಕಲೀಲಿಕ್ಕೆ ಹೇಳ್ತಾರಲ್ವಾ? ಹೇಗನ್ಸುತ್ತೆ ನಿಮಗೆ? ಖುಷಿ ಆಗತ್ತಾ ಅಥವಾ ಬೇಜಾರಾ ಮಂತ್ರ ಕಲೀಲಿಕ್ಕೆ? ತುಂಬಾ ಖುಷಿ ಆಗುತ್ತೆ. ಸೊ ನೈಸ್. ಸರಿ, ಹಾಗಾದ್ರೆ ಡಿಫ್ರೆಂಟ್ ಆಗಿ ಕನ್ನಡದಲ್ಲಿ ಭಕ್ತಾಂಬರ್ ಹೇಳ್ತಿರಂತೆ ನೀವು. ಐದನೇ ಶ್ಲೋಕ ಹೇಳ್ತೀರಾ? ಹೇಳ್ತೀನಿ. ಜಗದ ಮಹಿಮಾ ದರ್ಶ ನಿನ್ನಯ ಸುಗುಣ ಗಾನಮ ಅಲ್ಪ ಶಕ್ತಿಯ ಇವುತಾದಡು ಭಕ್ತಿ ಬರದಿಂಪುಗೆಲ್ಲಿದೆ ಅಂತೆನೆಲ್ಲು ಬಗೆಗೆ ತಾರದಲ್ಪ ಬಲ ಮಮ್ಮಗುವ ಕಾಪಡಸಿ ಸಿಂಗದ ಅಗಡನಕ್ಕೆ ಕಾಲ್ ಕೆರೆದು ನಿಲ್ಲುವ ತಾಯಿ ಅರುಣಿಯರು. ಸೂಪರ್. ಅಷ್ಟವಿದಾರ್ಚನೆ ಕೂಡ ಮಾಡ್ತಿರಂತೆ, ಒಮ್ಮೆ ಮಾಡಿ ತೋರಿಸ್ತೀರಾ? ತೋರಿಸ್ತೀನಿ ದವ್ಯ ಪೂಜೆ. ಓಂ ನಮೋ ಲಂತಾಣಂ, ನಮೋ ಸಿದ್ಧಾಣಂ, ನಮೋ ಆದಿತ್ಯಾಣಂ, ನಮೋ ಓವಜ್ಜಯನಂ, ನಮೋ ಲೋಯ ಸೋ ಸಾವುನಂ. ಅಶ್ವನಾಥನ ಲೋಕ ಪೂಜನೆ ಪಾಲಿಸೆಂಬನು ದೇವನೆ ಭಕ್ತಿಯಿಂದಲೇ ನಿಮ್ಮ ಪೂಜಿಪೆ ಅಷ್ಟದಯದಿ ದೇವನೆ ಪಾಶ್ವನಾಥ ಪಾಪ ಪಂಕವ ತೊಳೆಯಲಿಚ್ಚಿಸಿ ಚರಣ ಸನಿಯಕ್ಕೆ ಬಂದಿಯ ಎನ್ನ ಪಾಪವ ನಾಶಗೊಳಿಸಲು ಸಲಿಲ ಗಂಗಯ ತಂದಿಯ ಪಾಶ್ವನಾಥನ ಲೋಕ ಪೂಜನ್ ಪಾಲಿಸಮ್ಮನ ದೇವನ್ ಓಂ ಹ್ರೀಂ ಶಂಖಮೇ ಪಾಶ್ವನಾಥ ತೀರ್ಥಂಕರ ನಂದಿನ ದೇವರು ಜನ್ಮ ಜರ ಬುದ್ಧಿನಾಥನಾಯ ನಿಮ್ಮದ ನಂದಿ ಪಾಮಿ ಸ್ವಾಹ ಸಂತಾನ ತಾಪವನ ಜಗಲಿಸಲು ಗಂಧ ಚಂದನ ಪರಿಮಳ ಗಂಧ ಪೂಜಿ ಪೆಟವ ದಿನೇಶನ ಚಾರು ಕಮಲ ಪದಗಳ ಪಾಶನಾಥನ ಲೋಕ ಪೂಜ ಪಾಲಿಸಮ್ಮನ ದೇವನೆ ಬೋಂ ಶಂಕ್ಲನ್ ಮೈಮರಂಸಿ ಪಾಶನಾಥ ತೀತಂಕರ ಪರ ಮಂಜಿನ ದೇವಂತಿರುವ ಪೋಮಿದೆ ಸ್ವಾಹ. ಕಾಮ ವಿಜಯನ ಸ್ಥಳವ ಜಯಿಸಲು ವಿಭುತ ಪುಷ್ಪತಿ ಅಕ್ಕಿಬ್ಬೆ ಸಕಲ ಕಾಮವು ಕಳೆದು ಹೋಗಲು ಎಂಬ ಭಾವದಿ ಪೂಜಿಪೆ ಪಾಶ್ವನಾಥನ ಲೋಕ ಪೂಜನೆ ಪಾಲಿಸಮ್ಮನು ದೇವನೇ ಬಟ್ ಓಂ ಹ್ರೀಂ ಶಂಕ್ನೆ ಮೈಮರಂಸಿ ಶ್ರೀ ಪಾಶ್ವನಾಥ ತೀರ್ಥಂಕರ ಪರಮಂಚಿನ ದೇವರು ಕಾಮವಾಣ ವಿದ್ವಾಂಸನಾಯ ಧೀಮ ಪುಷ್ಪ ನಿಪ್ಪಾಮಿ ಸ್ವಾಹ. ಸಲಿಲ ಸಂದನ ದಿವ್ಯಾಕ್ಷತ ಆದಿ ದವ್ಯವ ಕೂಡಿಸಿ ಭಕ್ತಿ ಭಾವದ ಅಡ್ಗವೆತ್ತುವ ಪರಮ ಪದವಿ ಉವಿಸಿ ಚಂದ್ರವದನೆಯರು ಎರಡೆ ನೋಟದ ಚಿಕ್ಕ ಚಿಕ್ಕ ತರುಣಿಯರು ವರ ಬೆಣ್ಣ ಶಾವಂತಿ ಗೋವಿನ ಆರತಿ ಬೆಳಗುವೆನು ಕಷ್ಟ
ಪುರದ ರತಿಯ ಒಳಲು ಕೆರೆ ಶಾಂತಿನಾಥಗೆ ಒಳಲು ಕೆರೆ ಪಶ್ಚನಾಥಗೆ ಆರತಿ ಬೆಳಗುವೆಣು. ಹಬ್ಬ ತುಂಬಾ ಖುಷಿಯಾಗತ್ತೆ, ಹೆಮ್ಮೆ ಅನ್ಸುತ್ತೆ ಪುಟ್ಟ ನಿಮ್ ಬಗ್ಗೆ. ಹೀಗೆ ನಿಮ್ ಧರ್ಮದ ಆಸಕ್ತಿಯನ್ನ ಬೆಳೆಸ್ಕೊಂಡು ಹೋಗಿ, ಹೀಗೆ ರೂಢಿಸ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಪುಟ. ವೀಕ್ಷಕರೇ, ಮಹಾರಾಷ್ಟ್ರ ಮೂಲದ ಭಾಗ್ಯಶ್ರೀ ಅನ್ನೋ ಮುದ್ದಾದ ಮಗು ತನ್ನ ತೊದಲು ನುಡಿನಲ್ಲಿ ಭಕ್ತಾಂಬರ ಹೇಳ್ತಿದ್ರೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಒಮ್ಮೆ ಕೇಳಿ ಬರೋಣ. ಪ್ಲಭಾನ ಮುದ್ಯುತಕಂ ದಲಿತ ಪತಮು ವಿತಾನ ಸೌಮ್ಯ ಪ್ಲನಮ್ಮಿನ ಪಾದ ಯುಗ ಯುಗದ ಬಾಲಂ ಬಲಂ ಭವದಲ್ಲಿ ಪತತಾಂ ಜನಾನ ಯ ಸಂಸ್ತುತ ಸಕಲ ಮಾತಾತ್ವ ಬೋಧ ದುರ್ಭುಕ್ತ ಬುದ್ಧಿ ಪತಭಿ ಸುಲನೋಕನ ಥ ಶೋತ್ಲೆ ಜಗತ್ತಿ ತಯ ಚಿತ್ತ ಹಲೆ ಲುಧಾಲೆ ಸ್ತೋಷೆ ಕಿಲಂ ಹವ ಪಿಟಾಂ ಪರಹಮಾಂ ದಿಲೇಂದ್ಲಂ ಬುದ್ಧ ವಿನಾಪಿ ವಿಬುದ ಚಿತ ಪಾದ ಪೀಠ ಸ್ತೋತು ಸಮುದ್ರ ತವಂತ ವಿಗತಾತ್ಲಪೋ ಹಂ ಬಾಲಂ ವಿಹಾಯ ಚ ಸಂಸ್ಥಿತ ಮೇ ದುಬಿಂಬ ಹೀಗೆ ನಿಮ್ಮ ಮಗುವಿನ ಧಾರ್ಮಿಕ ಆಸಕ್ತಿಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಧರ್ಮದ ಕುಡಿ ಕಾರ್ಯಕ್ರಮ ಪ್ರತಿ ಭಾನುವಾರ 10:30ಕ್ಕೆ ಸರಿಯಾಗಿ ತಪ್ಪದೇ ವೀಕ್ಷಿಸಿ ಜ್ವಾಲಮಾಲಾ .news ನಲ್ಲಿ. ಜಯ ಜಿನೇಂದ್ರ.